ಕೇಂದ್ರ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಧಾರವಾಡದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಆರೋಪವನ್ನು ಮಾಡಿದರು. ಧಾರವಾಡದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಸಿಬಿಐ ಇಡಿ ಐಟಿ ಮೂಲಕ ಕಾಂಗ್ರೆಸ್ ನಾಯಕರನ್ನು ಬೆದರಿಸುವ ತಂತ್ರಗಾರಿಕೆಯನ್ನು ಹುಡಿದೆ. ಇನ್ನು ಈ ದೇಶದ ಜನರು ಪ್ರಬುದ್ಧರಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಕೆಯನ್ನು ಸಹ ನೀಡಿದರು. ಇನ್ನು ಕಾಂಗ್ರೆಸ್ನ ನಾಯಕರಿಗೆ ಬಹಳಷ್ಟು ರೀತಿಯಲ್ಲಿ ತೊಂದರೆ ಕೊಡುತ್ತಿದ್ದೀರಿ, ಇದು ಬಹಳಷ್ಟು ದಿನ ಉಳಿಯುವುದಿಲ್ಲ, ಸಿಬಿಐ ಐಟಿ ಇಡಿಗಳನ್ನು ದುರ್ಬಳಕೆ ಮಾಡುತ್ತಿದ್ದೀರಿ ಎಂದು ಇದೇ ಸಂದರ್ಭದಲ್ಲಿ ಆರೋಪವನ್ನು ಮಾಡಿದರು. ಸಿಬಿಐ ಇಡಿ ಐಟಿಯನ್ನು ತಮ್ಮ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡಿಕೊಂಡಿದ್ದೀರಾ, ತಾವು ಅದನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದೀರಾ. 2015 ನ್ಯಾಷನಲ್ ಹೆರಾಲ್ಡ್ ಕೇಸ್ ಕ್ಲೋಸ್ ಆಗಿತ್ತು, ಬೇಕಂತ ಮತ್ತೆ ಓಪನ್ ಮಾಡಿ ಅವ್ರಿಗೆ ಹೆದರ್ಸೋ ತಂತ್ರಗಾರಿಕೆ ತಾವು ಮಾಡ್ತಾ ಇದ್ದೀರಾ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಕಾಂಗ್ರೆಸ್ ಪಕ್ಷ ಈ ಗೊಡ್ಡು ಬೆದರಿಕೆ ಹೆದರೋದಿಲ್ಲ, ರಾಹುಲ್ ಗಾಂಧಿಯವರು ಹೆದರೋದಿಲ್ಲ, ಸೋನಿಯಾ ಗಾಂಧಿಯವರು ಹೆದರೋದಿಲ್ಲ, ಈ ರಾಷ್ಟ್ರದ ಕೋಟ್ಯಾಂತರ ಕಾರ್ಯಕರ್ತರ ಶಕ್ತಿ ಅವರಲ್ಲಿದೆ. ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ, ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ನೀವು ತೊಂದರೆ ಕೊಟ್ಟರೆ ನಿಮ್ಮ ಸರ್ವನಾಶ ಆಗತ್ತೆ ಅಂತ ಈ ಸರ್ಕಾರಕ್ಕೆ ಈ ಪಕ್ಷಕ್ಕೆ ನಾವು